ಈಗ ನೀವು ಒಂದು ಸಿನಿಮಾನ ನೀವು ಕ್ಲಿಪ್ಪಿಂಗ್ಸ್ ತೊಗೊಂಡ್ಮೇಲೆ ಮೂವಿ ಮೇಕರ್ಗೆ ಅದನ್ನು ಸ್ಪ್ಲಿಟ್ ಮಾಡೋದು ಕಲ್ತ್ಕೊಂಡ್ರಿ ಫಿಲಮ್ಸ್ಗೆ ಟೈಟಲ್ ಹಾಕೋದು ಕಲ್ತ್ಕೊಂಡ್ರಿ ಕ್ಯಾಪ್ಷನ್ ಹಾಕೋದು ಕಲ್ತೀರಿ ಕ್ರೆಡಿಟ್ ಹಾಕೋದು ಕಲ್ತೀರಿ ನಂತರ ಸಿನಿಮಾಗೆ ನೀವು ಮ್ಯೂಸಿಕ್ ಕೂಡ ಹಾಕೋದು ಕಲ್ತರಿ ಈಗ ನಾವು ಈ ಎಡಿಟಿಂಗ್ನ ಮುಂದಿನ ಭಾಗವಾದ ಟ್ರಾನ್ಸಿಷನ್ಸ್ ಅಂತ ಕರಿತೀವಿ ಟ್ರಾನ್ಸಿಷನ್ಸ್ ಅಂದ್ರೇನು ಒಂದು ದೃಶ್ ಒಂದು ದೃಶ್ಯದಿಂದ ಮತ್ತೊಂದು ದೃಶ್ಯಕ್ಕೆ ಸ್ಮೂತಾಗಿ ಹೋಗೋದಕ್ಕೆ ಏನೋ ಮಧ್ಯ ಅನುಕೂಲ ಮಾಡಿಕೊಡುತ್ತಲ್ಲ ನಮಗೆ ಅದಕ್ಕೆ ನಾವು ಟ್ರಾನ್ಸಿಷನ್ ಅಂತ ಕರಿತೀವಿ ಉದಾಹರಣೆಗೆ ಈಗ ಇಲ್ಲೊಂದು ಕ್ಲಿಪ್ಪಿಂಗ್ ಇದೆ ಈ ಇಲ್ಲೊಂದು ಕ್ಲಿಪ್ಪಿಂಗ್ ಕಾಣುತ್ತೆ ಅದಕ್ಕೆ ಕೆಳಗೆ ಇನ್ನೊಂದು ಕ್ಲಿಪ್ಪಿಂಗ್ ನಿಮಗೆ ಇಲ್ಲಿ ಕಾಣ್ತಾ ಇದೆ ಈ ಎರಡು ಕ್ಲಿಪ್ಪಿಂಗ್ನು ಕೂಡ ಬೇರೆ ಈಗ ಈ ಕ್ಲಿಪ್ಪಿಂಗ್ ನಿಮಗೆ ತೋರಿಸ್ತೀವಿ ಈ ಕ್ಲಿಪ್ಪಿಂಗಲ್ಲಿ ಬೇರೆ ದೃಶ್ಯ ಬೇರೆ ವ್ಯಕ್ತಿ ಬೇರೆ ಈ ಕ್ಲಿಪ್ಪಿಂಗಲ್ಲಿ ದೃಶ್ಯ ಬೇರೆ ವ್ಯಕ್ತಿ ಬೇರೆ ಹಾಗಾಗಿ ಇಲ್ಲಿಂದ ಈ ಕ್ಲಿಪ್ಪಿಂಗಿಂದ ಈ ಕ್ಲಿಪ್ಪಿಂಗಿಗೆ ನೀವು ಸಿನಿಮಾ ಹೋಗ್ತಾ ಇರ್ಬೇಕಾದ್ರೆ ಮೂವ್ ಆಗ್ತಾ ಇರಬೇಕಾದ್ರೆ ಮತ್ತೆ ಒಂದು ಟ್ರಾನ್ಸಿಷನ್ ಅಂತ ಹಾಕ್ಬೇಕಾಗತ್ತೆ ನಾವು ಅದು ಹೇಗೆ ತೋರಿಸ್ತೀವಿ ಉದಾಹರಣೆಗೆ ಇಲ್ಲಿ ನೋಡಿ ಈಗ ನಡ್ಕೊಂಡು ಇದ್ದಾರೆ ಇವರೇ ವ್ಯಕ್ತಿ ಬೇರೆ ದೃಶ್ಯ ಬೇರೆ ಈಗ ಇವರು ಬಂದರು ಇಲ್ಲಿ ನಿಂತ್ಕೊಂಡ್ರು ಈಗ ಮುಂದಿನ ಸಿಗು ನೋಡಿ ಈ ಕಡೆಯಿಂದ ಇವ್ರು ನಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಸಿನ್ಮಾ ಹಾಗೆ ನಾವು ಬಿಟ್ಟರೆ ನಾವು ಸಿನಿಮಾನ ಹಾಗೆ ಬಿಟ್ಟರೆ ಅಂದರೆ ಹಾಗೇ ಮೂವ್ ಆಗಲಿಕ್ಕೆ ಟ್ರಾನ್ಸಾಕ್ಷನ್ ಉಪಯೋಗ ಮಾಡದೆ ನಾವು ಹಾಗೆ ಬಿಟ್ಟರೆ ಇದು ಸ್ಮೂತ್ ಅನ್ಸಲ್ಲ ಅಂದರೆ ತಕ್ಷಣ ಜಂಪ್ ಆದಂಗೆ ಅನಿಸುತ್ತೆ ಹಾಗಾಗಿ ಏನು ಮಾಡಬೇಕು ಅಂದರೆ ಈ ಕ್ಲಿಪ್ಪಿಂಗಿಂದ ಈ ಕ್ಲಿಪ್ಪಿಂಗಿಗೆ ಬರಬೇಕಾದ್ರೆ ನಾವು ಮಧ್ಯ ಟ್ರಾನ್ಸಾಕ್ಷನ್ ಅಂತ ಯೂಸ್ ಮಾಡಬೇಕಾಗತ್ತೆ ಆದರೆ ಟ್ರಾನ್ಸಾಕ್ಷನ್ ಎಲ್ಲಿರುತ್ತೆ ಅಂತ ನಾವು ನೋಡ್ತಾ ಹೋದ್ರೆ ಉದಾಹರಣೆಗೆ ನೀವು ಈಗ ಇಲ್ಲಿ ಹೋಮ್ ಈ ಇದ್ದೀರಾ ಇಲ್ಲಿ ಹೋಮ್ ಪಕ್ಕ ಅನಿಮೇಷನ್ ಅಂತ ಕಾಣುತ್ತೆ ನಿಮಗೆ ಆ ಅನಿಮೇಷನ್ನ ನೀವು ಪ್ರೆಸ್ ಮಾಡಿದ್ರೆ ಇಲ್ಲಿ ಕೆಳಗಡೆ ನಿಮಗೆ ಬೇರೆ ಬೇರೆ ಥರದ ಡಿಸೈನ್ಸ್ ಕಾಣತ್ತೆ ಬೇರೆ ಎಷ್ಟೊಂದು ಥರ ಇರುತ್ತೆ ಇದ್ರೊಳಗೆ ನೋಡಿ ಈಗ ಉದಾಹರಣೆಗೆ ನಿಮಗೆ ಸುಮ್ಮನೆ ತೋರಿಸೋದಾದ್ರೆ ಹಾಗೆ ಹೇಗೆ ತೋರಿಸೋದಾದರೆ ಇಲ್ಲಿ ನೋಡಿ ಇದು ಮೇಲೆ ಮಾಡಿದ್ರೆ ನೋಡಿ ದೃಶ್ಯದಿಂದ ದೃಶ್ಯಕ್ಕೆ ಹೋಗಬೇಕಾದ್ರೆ ಈ ಥರ ಟ್ರಾನ್ಸಿಷನ್ಸ್ ಬರುತ್ತೆ ಅಂದ್ರೇನು ಸ್ಮೂತಾಗಿ ಒಂದು ದೃಶ್ಯ ಮತ್ತೊಂದು ದೃಶ್ಯಕ್ಕೆ ಹೋಗುತ್ತೆ ನೋಡಿ ತುಂಬ ಥರ ಇರುತ್ತೆ ನೋಡಿ ಈ ಥರ ಎಲ್ಲ ಟ್ರಾನ್ಸಿಕ್ಷನ್ಸ್ ಬರುತ್ತೆ ಆದರೆ ನಾವು ನಮ್ಮ ಡಿಜಿಟಲ್ ಗ್ರೀನ್ ಸಿನಿಮಾಗಳಲ್ಲಿ ನಾವು ಇಲ್ಲಿ ಕ್ರಾಸ್ ಫೇಡ್ ಅಂತ ಕಾಣುತ್ತೆ ನೋಡಿ ಈ ಕ್ರಾಸ್ ಫೇಡ್ ಅನ್ನೋವಂಥ ಒಂದು ಟ್ರಾನ್ಸಕ್ಷನ್ಸನ್ನು ನಾವು ಫಿಲಮಲ್ಲಿ ಯೂಸ್ ಮಾಡ್ತೀವಿ ಯಾಕೆಂದರೆ ತುಂಬ ಈ ಈಗ ಈ ಥರ ಎಲ್ಲ ಹಾಕಿದ್ರೆ ನೋಡೋಕ್ಕೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇದನ್ನೆಲ್ಲ ನಾವು ಉಪಯೋಗ ಮಾಡಲ್ಲ ಈಗ ಫೇಡ್ ಅನ್ನೋದನ್ನು ಮಾತ್ರ ನಾವು ಉಪಯೋಗ ಮಾಡ್ತೀವಿ ಉದಾಹರಣೆಗೆ ಈಗ ಇದನ್ನು ಹೇಗೆ ಹಾಕೋದು ಅಂತ ಒಂದ್ಸಲಿ ನೋಡೋಣ ಈಗ ಇಲ್ಲಿ ಈ ಕ್ಲಿಪ್ಪಿಂಗಿದೆ ಇಲ್ಲಿ ನೀವು ಎರಡನೇದು ಏನು ನೋಡ್ತಾಯಿದೆ ಅದೊಂದು ಇದೆ ನಂತರ ಈಗ ಇನ್ನೊಂದು ಇಲ್ಲೊಂದು ಇದೆ ಈಗ ನಾವು ಟ್ರಾನ್ಸಿಷನ್ ಹಾಕ್ಬೇಕಾದಲ್ಲಿ ಸಿನಿಮಾ ಹೀಗೆ ಬರ್ತಾ ಇರಬೇಕಾದ್ರೆ ಇಲ್ಲಿ ಟ್ರಾನ್ಸಾಕ್ಷನ್ ಹಾಕ್ಬೇಕಾಗತ್ತೆ ಅಂದ್ರೇನು ಈ ದೃಶ್ಯದಿಂದ ಈ ದೃಶ್ಯಕ್ಕೆ ಹೋಗ್ಬೇಕಾದ್ರೆ ನೀವು ಟ್ರಾನ್ಸಿಷನ್ ಹಾಕಬೇಕಂದ್ರೆ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಇದನ್ನು ಸೆಲೆಕ್ಟ್ ಮಾಡಿ ಅನಿಮೇಷನ್ ಅನಿಮೇಷನ್ಗೆ ಹೋಗಿ ಕ್ರಾಸ್ ಫೇಡ್ ಅನ್ನೋದೇ ಇದನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು ಇದನ್ನ ಸೆಲೆಕ್ಟ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ಕ್ಲಿಪ್ಪಿಂಗಲ್ಲಿ ಒಂದು ನೋಡಿ ಈ ಡಿಸೈನ್ ಕಾಣ್ತಾ ಇದ್ದಲ್ಲ ಈ ಡಿಸೈನು ಬಂದರೆ ಅಲ್ಲಿ ಟ್ರಾನ್ಸಿಷನ್ ಹಾಕಿದ್ದೀವಿ ಅಂತ ಅರ್ಥ ಈಗ ಮತ್ತೊಮ್ಮೆ ಬೇಕಾದ್ರೆ ನೋಡೋಣ ಈಗ ಈ ಕ್ಲಿಪ್ಪಿಂಗ್ ಇಲ್ಲಿಂದ ನಾವು ಹೇಗೆ ಅದು ಸಿನ್ಮಾ ಒಂದು ಕ್ಲಿಪ್ಪಿಂಗ್ ಇನ್ನೊಂದು ಕ್ಲಿಪ್ಪಿಂಗ್ ಯಾಕೆ ಹೋಗುತ್ತೆ ಅಂತ ಒಂದ್ಸರಿ ನೋಡಿ ನೋಡಿ ಆಗಲೇ ನೀವು ನೋಡಬೇಕಾದ್ರೆ ಸಿನಿಮಾ ಜಂಪ್ ಆದಂಗೆ ಅನಿಸ್ತು ಒಂದು ಕ್ಲಿಪ್ಪಿಂಗ್ ಇನ್ನೊಂದು ಕ್ಲಿಪ್ಪಿಂಗ್ ಜಂಪ್ ಆದಂಗೆ ಆಯಿತು ಈಗ ಅದು ಜಂಪ್ ಇಲ್ಲ ಅಂದರೆ ಸ್ಮೂತಾಗಿ ಒಂದು ಕ್ಲಿಪ್ಪಿಂಗಿಂದ ಮತ್ತೊಂದು ಕ್ಲಿಪ್ಪಿಂಗ್ ಹೋಗೋದು ಹಾಗಾಗಿ ನೀವು ಒಂದು ಸಿನಿಮಾದಲ್ಲಿ ನಾಲ್ಕರಿಂದ ಐದು ಟ್ರಾನ್ಸಿಕ್ಷನ್ಸ್ನ ಈಗ ಉಪಯೋಗ ಮಾಡ್ಬೋದು ಏನು ನೆನ್ಪಿಟ್ಕೋಬೇಕು ಅಂದರೆ ದೃಶ್ಯ ಬೇರೆ ಬೇರೆ ದೃಶ್ಯ ಬೇರೆ ಇರಬೇಕು ಅಂದರೆ ಸಬ್ಜೆಕ್ಟ್ ಒಂದು ಕ್ಲಿಪ್ಪಿಂಗಿಂದ ಮತ್ತೊಂದು ಕ್ಲಿಪ್ಪಿಂಗ್ಗೆ ದೃಶ್ಯ ಬೇರೆ ಇರಬೇಕು ಅಥವಾ ಈ ದೃಶ್ಯ ಬೇರೆ ಇದ್ದಾಗ ನೀವು ಈ ಟ್ರಾನ್ಸಿಕ್ಷನ್ಸ್ನ ಉಪಯೋಗ ಮಾಡ್ಕೊಳ್ಳೋದು ಒಳ್ಳೆಯದು ಈಗ ನೀವು ಈಗ ಒಂದು ಫಿಲಮ್ಗೆ ಮೂರಿಂದ ನಾಲ್ಕು ಹಾಕಿ ಈಗ ಇದಕ್ಕೆ ಮತ್ತೊಂದು ಬೇಕಾದ್ರೆ ಇಲ್ಲಿಂದ ಹಾಕ್ಬೋದು ಸುಮ್ಮನೆ ಹಾಕಿ ಹಾಕಿ ತೋರಿಸ್ತೀವಿ ಎರಡನೇ ಸಲ ಈಗ ನೋಡಿ ಈಗ ಈ ಕಪ್ಪು ಬಾ ಏನು ಕಾಣ್ತಾ ಇದೆ ಕ್ಲಿಪ್ಪಿಂಗ್ ಅಲ್ಲಿ ನಾವು ಟ್ರಾನ್ಸಿಷನ್ ಹಾಕಬೇಕು ನೋಡಿ ಟ್ರಾನ್ಸಿಷನ್ ಹಾಕಿದಾಗ ನಿಮ್ಗೆ ಈ ಟ್ರಯಾಂಗಲ್ ಥರ ಒಂದು ಬರುತ್ತೆ ಅಂದರೆ ನಾವು ಅದು ಬಂದರೆ ನಿಮಗೆ ಕಾಣ್ತಾ ಇದ್ದಲ್ಲ ಅದು ಅದು ಬಂದರೆ ನಿಮಗೆ ಟ್ರಾನ್ಸಿಷನ್ ಎಲ್ಲ ಹಾಕಿದ್ದೀವಿ ಅಂತ ಈ ಒಂದು ಸಿನಿಮಾದಲ್ಲಿ ಎರಡು ಟ್ರಾನ್ಸೆಕ್ಷನ್ ಇಲ್ಲೊಂದು ಟ್ರಾನ್ಸಿಕ್ಷನ್ ಇದೆ ಫೇಡ್ ಇಲ್ಲೊಂದು ಟ್ರಾನ್ಸಿಷನ್ ಇದೆ ಕಾಣುತ್ತೆ ನೋಡಿ ಫೇಡ್ ಅಂತ ಅಂತಲ್ಲಿ ಬರೆದಿರೋದು ಕಾಣುತ್ತೆ ಈಗ ಮತ್ತೊಮ್ಮೆ ಬೇಕು ಒಂದ್ಸರಿ ಸಿನಿಮಾ ನೀವು ಒಂದ್ಸರಿ ನೋಡಿ ಹೇಗೆ ಕಾಣುತ್ತೆ ನೀವು ಟೈಟಲ್ ಹಾಕಿದ್ದೀರಾ ಮ್ಯೂಸಿಕ್ ಕೂಡ ಬರುತ್ತೆ ನಿಮ್ಮದು ಕ್ಯಾಪ್ಷನ್ ಬರ್ತಾ ಇದೆ ನಿಮ್ಮ ಸಿನಿಮಾ ಶುರು ಆಗಿದೆ ಇಲ್ಲಿ ನೀವು ಟ್ರಾನ್ಸಿಷನ್ ಯೂಸ್ ಸಿನಿಮಾದಲ್ಲಿ ಮಾತು ಕೂಡ ನಿಮಗೆ ಕೇಳಿಸ್ತಾ ಇದೆ ಈಗ ಇಷ್ಟು ಮಾಡಿದಾಗ ನೀವು ನಿಮ್ಮ ಒಂದು ಸಿನಿಮಾ ಎಡಿಟ್ ಆಗಿದೆ ಅಂತ ಅರ್ಥ ಎಡಿಟ್ ಆದ್ಮೇಲೆ ಏನ್ ಮಾಡಬೇಕು ಅಂತ ನಾವು ಮುಂದೆ ಹೇಳ್ಕೊಡ್ತೀನಿ ಈಗ ನಿಮ್ಮ ಸಿನಿಮಾ ಎಲ್ಲ ಎಲ್ಲ ಆಯಿತು ಅಂದ್ರೇನು ನೀವು ಮ್ಯೂಸಿಕ್ ಹಾಕೋದಾಯಿತು ಸಿನ್ಮಾಗೆ ಹೆಸರು ಹಾಕೋದಾಯಿತು ಕ್ಯಾಪ್ಷನ್ ಹಾಕೋದಾಯಿತು ಅದಕ್ಕೆ ಒಂದು ಟೈಟಲ್ ಕೂಡ ಹಾಕೋದಾಯಿತು ಕ್ರೆಡಿಟ್ ಹಾಕೋದಾಯಿತು ಕೂಡ ಆಯಿತು ಕ್ರೆಡಿಟ್ ಅಂದರೆ ಸಿನಿಮಾದಲ್ಲಿ ಕೊನೆಯಲ್ಲಿ ನೀವೇನು ಹಾಕ್ತಿರಲ್ಲ ಅದು ಕ್ರೆಡಿಟ್ ಹಾಕೋದು ಅದು ಕೂಡ ಆಯಿತು ಇಷ್ಟ ಆದಮೇಲೆ ನಿಮ್ಮ ಸಿನಿಮಾ ಎಡಿಟ್ ಆಗಿದೆ ಅಂತ ಅರ್ಥ ಈಗ ನೋಡಿ ನೀವು ಕ್ರೆಡಿಟ್ ಬರ್ತಾ ಇದೆ ಇಲ್ಲಿಗೆ ನಿಮ್ಮ ಸಿನಿಮಾ ಮುಗೀತು ಎಡಿಟಿಂಗ್ ಕೆಲಸ ಮುಗೀತು ಈ ಎಡಿಟಿಂಗ್ ಆದಮೇಲೆ ಏನು ಮಾಡೋದು ಅಂತ ಮುಂದೆ ಹೇಳ್ಕೊಡ್ತೀವಿ ಈಗ ಒಂದ್ಸಲಿ ನೀವು ಟ್ರಾನ್ಸಿಷನ್ ಹಾಕೋದನ್ನು ಈ ಸಿನಿಮಾಗೆ ಒಂದು ಎರಡು ಕಡೆ ಮೂರು ಕಡೆ ಟ್ರಾನ್ಸಾಕ್ಷನ್ಸನ್ನ ಹಾಕಲಿಕ್ಕೆ ಪ್ರಯತ್ನ ಪಡಿ ನಂತರ ನಿಮಗೆ ಅದನ್ನು ಮುಂದಿನ ಭಾಗ ಮುಂದಿನ ಭಾಗದಲ್ಲಿ ಈ ಸಿನಿಮಾನ ಹೇಗೆ ಸೇವ್ ಮಾಡೋದು ಹೇಗೆ ಅದನ್ನು ಮತ್ತೆ ನಾವು ಫೈನಲ್ ಮೂವಿನ ಹೇಗೆ ನೋಡೋದು ಹೇಗೆ ಅಂತ ನಿಮ್ಗೆ ಹೇಳ್ಕೊಡ್ತೀವಿ